ಮತ್ತೆ ನಾನು ನಿನ್ನೆ ಸಿದ್ದರಾಮಯ್ಯನವರದು ಹೇಳಿಕೆ ಗಮನಿಸಿದೆ ಲೋಕಾಯುಕ್ತ ಮರುಸ್ಥಾಪನೆ ಆಗಿದ್ದು ನ್ಯಾಯಾಲಯದ ಆದೇಶದಿಂದ ಅಂತ ಹೇಳಿದರು ನೂರಕ್ಕೆ ನೂರು ಸತ್ಯ ಲೋಕಾಯುಕ್ತನ ಬಂದ್ ಮಾಡಿಸಿದ್ದ ಯಾರು ಸಿದ್ದರಾಮಯ್ಯನವರೇ ಮತ್ತೆ ಸಿದ್ದರಾಮಯ್ಯನವರು ನಿಮ್ಮ ಹೆಸರಲ್ಲ ಆ ಸಿದ್ದರಾಮಯ್ಯನವರಿಗೆ ಹೇಳ್ತಾರೆ ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ ಮತ್ತೆ ಬಿಜೆಪಿ ಸಿದ್ದರಾಮಯ್ಯನವರಿಗೆ ಅಂತ ಅನ್ಕೊಂಡ್ಬಿಡಿ ನೀವು ಲೋಕಾಯುಕ್ತನ ಬಂದ್ ಮಾಡಿಸಿದ್ದ ಯಾರು ಬಂದ್ ಮಾಡಿಸಿದ್ದು ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಸರ್ಕಾರ ಅದನ್ನ ಹಲ್ಕಿತ್ತ ಹಾವು ಮಾಡಿದ್ದು ಸಿದ್ದರಾಮಯ್ಯನವರ ಸರ್ಕಾರ ಕೋರ್ಟಿಗೆ ಹೋಗುವಂತ ಪರಿಸ್ಥಿತಿಗೆ ದೂಡಿದ್ದು ಸಿದ್ದರಾಮಯ್ಯನವರ ಸರ್ಕಾರ ಲೋಕಾಯುಕ್ತ ಕೋರ್ಟಿಗೆ ಹೋಗಕ್ಕೆ ಕಾರಣ ಆಗಿದ್ದು ಯಾವ ಕಾರಣಕ್ಕೆ ಇವರ ಕಾರಣಕ್ಕೆ ಅವರು ಎಸಿಬಿ ರಚನೆ ಮಾಡಿ ಇದನ್ನ ದುರ್ಬಲಗೊಳಿಸೋ ಕೆಲಸ ಮಾಡಿದ್ದು ಅವರ ಮೇಲೆ ಯಾವುದೇ ರೀತಿಯ ದೂರು ಬಂದಾಗ ಅದನ್ನೆಲ್ಲ ಮುಚ್ಚಾಕೊಳ್ಳೋಣ ಅಂತ ಮಾಡಿದ ಸಂಚಿನ ಒಂದು ಭಾಗವಾಗಿ ಅವರು ಲೋಕಾಯುಕ್ತವನ್ನ ಬಂದ್ ಮಾಡಿದ್ದು ಅದಕ್ಕೆ ನಾವು ಈ ಎಲ್ಲ ವಿಷಯವನ್ನ ಇಟ್ಟು ಅಭಿವೃದ್ಧಿಯ ರಿಪೋರ್ಟ್ ಕಾರ್ಡ್ ಇಟ್ಟು ಜನರತ್ರ ಓಟ್ ಕೇಳಲಿಕ್ಕೆ ಯಾತ್ರೆ ಮಾಡ್ತಾ ಇದ್ದೀವಿ ನಾಲ್ಕು ಯಾತ್ರೆಗೆ ಅಭೂತಪೂರ್ವವಾಗಿರತಕ್ಕಂತ ಜನಬೆಂಬಲ ವ್ಯಕ್ತ ಆಗ್ತಾ ಇದೆ ಮಂಡ್ಯದಲ್ಲಿ ರಾಜಕೀಯ ಪರಿವರ್ತನೆಯ ಗಾಳಿ ಬೀಸ್ತಾ ಇದೆ ಮಂಡ್ಯದಲ್ಲಿ ರಾಜಕೀಯ ಪರಿವರ್ತನೆ ನಿಶ್ಚಿತ 7ಕ್ಕೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಪ್ರಬಲ ಪೈಪೋಟಿಯನ್ನು ನೀಡ್ತಾ ಇದೆ ಮತ್ತು ಈಗಿರುವಂತ ವರದಿಯ ಪ್ರಕಾರ 4ರಿಂದ 5 ಸೀಟು ಪಕ್ಕ ಅನ್ನುವಂತ ಒಂದು ವಾತಾವರಣ ಮಂಡ್ಯ ಜಿಲ್ಲೆಯಲ್ಲಿದೆ ಮಂಡ್ಯ ಜಿಲ್ಲೆಯ ಹೆಸರು ಹೇಳಿಕೊಂಡು ರಾಜಕಾರಣ ಮಾಡಿದವರು ಅವರ ಕುಟುಂಬವನ್ನು ಬೆಳೆಸಿಕೊಂಡ್ರು ಮಂಡ್ಯ ಜಿಲ್ಲೆಗೆ ಏನು ಮಾಡಲಿಲ್ಲ ನಮಗೆ ಇವತ್ತು ಪಾಂಡವಪುರ ಸಕ್ಕರೆ ಕಾರ್ಖಾನೆ ಖಾಸಗಿಯವರ ಮೂಲಕ ಪುನಶ್ಚೇತನಗೊಳಿಸಿದ್ದು ಬಿಜೆಪಿ ಸರ್ಕಾರ ನಾನು ಕೆಲವು ಕಾಲ ಸಕ್ಕರೆ ಖಾತೆ ಸಚಿವನಾಗಿ ಕೆಲಸ ಮಾಡಿದ್ದೆ ಆಗ ಅದು ಪುನಶ್ಚೇತನ ಕೈ ಹಾಕಿದ್ವಿ ಈ ಸರಿ ಮೈಸುಗರು 1 ಲಕ್ಷಕ್ಕೂ ಹೆಚ್ಚು 1 ಲಕ್ಷ ಟನ್ನಿಗೂ ಹೆಚ್ಚು ಕ್ರಷಿಂಗ್ ಮಾಡಿದ್ವಿ ಕೆಪಾಸಿಟಿ ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಿದ್ರೆ 6ರಿಂದ 7 ಲಕ್ಷ ಮೆಟ್ರಿಕ್ ಟನ್ ನಾವು ಕ್ರಷಿಂಗ್ ಮಾಡೋಕೆ ಸಾಧ್ಯ ಇದೆ ಈ ಸರಿ ಬಜೆಟ್ ನಲ್ಲಿ ಎಥೆನಾಲ್ ಘಟಕ ಹಾಕೋದಕ್ಕೆ ಬಜೆಟ್ ನಲ್ಲಿ ಈಗಾಗಲೇ ಘೋಷಣೆಯನ್ನ ಮಾಡಿದ್ದೇವೆ ಪುನಶ್ಚೇತನ 100% ಆಗುತ್ತೆ ಮೈಸೂರು ಸಕ್ಕರೆ ಕಾರ್ಖಾನೆದು ನಮಗೆ ಇಲ್ಲಿ ಮಂಡ್ಯ ಜಿಲ್ಲೆಯನ್ನ ಅಭಿವೃದ್ಧಿನಲ್ಲಿ ಯಾವಾಗ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಆಗಿದ್ದ ಅಭಿವೃದ್ಧಿ ಹೊರತುಪಡಿಸಿದ್ರೆ ಆ ದೊಡ್ಡ ಪ್ರಮಾಣದಲ್ಲಿ ಏನಾಗಿಲ್ಲ ನಾವು ಅಭಿವೃದ್ಧಿಗೆ ಬದ್ಧತೆ ಇಟ್ಕೊಂಡು ಬದಲಾವಣೆಯನ್ನು ನಾವು ಕೇಳ್ತಾ ಇದ್ದೀವಿ ಮತ್ತೆ ಒಂದು ನಿಶ್ಚಿತ ಅಷ್ಟು ಮಾತ್ರ ಅಲ್ಲ ಸಾಂಸ್ಕೃತಿಕ ಪುನರುತ್ಥಾನವೂ ಆಗುತ್ತೆ ಶ್ರೀರಂಗಪಟ್ಟಣ ಒಂದು ಐತಿಹಾಸಿಕ ನಗರ ಆ ಐತಿಹಾಸಿಕ ನಗರ ಯಾವ ಕಾರಣಕ್ಕೆ ತನ್ನ ಮಹತ್ವವನ್ನು ಕಳ್ಕೊಳ್ತು ಅನ್ನೋದು ಗೊತ್ತಿದೆ ಈಗ ಕಾಂಗ್ರೆಸ್ ಶ್ರೀರಂಗಪಟ್ಟಣದ ಐತಿಹಾಸಿಕ ಒಂದು ವ್ಯವಸ್ಥೆಯನ್ನು ಹಾಳು ಮಾಡಿದವರ ಪರವಾಗಿ ಕಾಂಗ್ರೆಸ್ ನಿಂತಿದೆ ನಾವು ಪುನರುತ್ಥಾನದ ಕಡೆಗೆ ಆ ಪುನರುತ್ಥಾನ ಕೋಟೆ ಮೂಡಲಬಾಗಲ ಆಂಜನೇಯ ದೇವಸ್ಥಾನದ ಪುನರುತ್ಥಾನದ ಮೂಲಕವೇ ಪ್ರಾರಂಭ ಆಗುತ್ತೆ ಅದಕ್ಕಾಗಿ ನಾವು ಶ್ರೀರಂಗಪಟ್ಟಣವೂ ಸೇರಿದಂತೆ ನಾವು ಮಂಡ್ಯ ಜನರ ಆಶೀರ್ವಾದ ಬಯಸ್ತೇವೆ ನಿಮಗೆ ಪುನರುತ್ಥಾನಕ್ಕಾಗಿ ಒಂದು ಸಾಂಸ್ಕೃತಿಕ ಪುನರುತ್ಥಾನಕ್ಕಾಗಿ ಹೇಗೆ ಕಾಶಿಯಲ್ಲಿ ಒಂದು ಪುನರುತ್ಥಾನ ಆಗ್ತಾ ಇದೆಯೋ ಅಯೋಧ್ಯೆಯಲ್ಲಿ ಯಾವ ಪುನರುತ್ಥಾನವನ್ನು ನೋಡ್ತಾ ಇದ್ದೀವೋ ಅದೇ ರೀತಿಯ ಪುನರುತ್ಥಾನ ಶ್ರೀರಂಗಪಟ್ಟಣದಲ್ಲೂ ಆಗೋದಕ್ಕೆ ಆಶೀರ್ವಾದ ಮಾಡಿ ಅಂತ ನಾವು ಜನರ ಹತ್ರ ಕೇಳ್ತೇವೆ